ಹೆತ್ತ ಮಗುವನ್ನೇ ಕ್ರೂರಿ ತಾಯಿಯೊಬ್ಬಳು ಕಸದ ಬುಟ್ಟಿಗೆ ಎಸೆದ ದಾರುಣ ಘಟನೆ ಉಡುಪಿಯಲ್ಲಿ ನಡೆದಿದೆ. ಉಡುಪಿಯ ಚಿತ್ತರಂಜನ್ ಸರ್ಕಲ್ ಬಳಿ ಈ ಘಟನೆ ನಡೆದಿದ್ದು, ಇಂದು ಹುಟ್ಟಿರುವಂತಹ ಹೆಣ್ಣು ಮಗುವೊಂದು ಕಸದ ಬುಟ್ಟಿಯಲ್ಲಿ ಕಂಡು ಬಂದಿದೆ. ಮಗುವಿನ ಅಳು ಕೇಳಿಸಿ ನಗರಸಭೆ ನೌಕರರೊಬ್ಬರು ಬುಟ್ಟಿ ಪರಿಶೀಲಿಸಿದ್ದಾರೆ. ಮಗುವನ್ನ ಕೂಡಲೇ ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಉಡುಪಿ ಸರ್ಕಾರಿ ಮಹಿಳಾ ಹೆರಿಗೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕರುಳ ಬಳ್ಳಿಯನ್ನ ಕತ್ತರಿಸಿ ವೈದ್ಯರು ಮಗುವಿಗೆ ಆರೈಕೆ ನೀಡ್ತಾ ಇದ್ದು, ಆಸ್ಪತ್ರೆಯಲ್ಲಿ ಹೆಣ್ಣು ಮಗು ಆರೋಗ್ಯವಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಇನ್ನು ಉಡುಪಿ ನಗರ ಮಹಿಳಾ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಎಸ್ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್ ಸುವರ್ಣ. ಪ್ರಮೋದ್ ಹೇಳಿ, ಹೆತ್ತ ಕರುಳನ್ನೇ ಒಂದು ಕಸದ ತೊಟ್ಟಿಗೆ ಅಂತ ತೊಟ್ಟಿಗೆ ಬಿಸಾಡಿದಂತಹ ಘಟನೆ ಉಡುಪಿಯಲ್ಲಿ ನಡೆದಿರುವಂತದ್ದು, ಯಾವಾಗ ನಡೆದಿದೆ, ಏನಿದು ಘಟನೆ ಅಂತ? ರೇಖಾ, ಉಡುಪಿಯಲ್ಲಿ ಇಂದು ಬೆಳಿಗ್ಗೆ ಸುಮಾರು 8:30 ಹೊತ್ತಿಗೆ ಉಡುಪಿಯ ಏನು ಚಿತ್ತರಂಜನ್ ಸರ್ಕಲ್ ಇದೆ, ಆ ಒಂದು ದ್ವಾರಕಾ ಹೋಟೆಲ್ ಸಮೀಪ ಒಂದು ಕಸದ ಬುಟ್ಟಿಯಲ್ಲಿ ಒಂದು ಮಗುವನ್ನು ಬಿಟ್ಟು ಹೋಗಿರ್ತಾರೆ. ಅಂದ್ರೆ ಸ್ಥಳೀಯರು ಆ ಒಂದು ಮಗುವನ್ನು ನೋಡಿ ಆ ಒಂದು ಹೋಟೆಲ್ ಮಾಲೀಕರಿಗೆ ತಿಳಿಸ್ತಾರೆ. ಅಲ್ಲಿ ಅವರು ಕೂಡಲೇ ಅಲ್ಲಿ ಸಮಾಜ ಸೇವಕರಾದಂತಹ ನಿತ್ಯಾನಂದ ಒಳಕಾಡ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರು ಸ್ಥಳಕ್ಕೆ ಆಗಮಿಸಿ ನೋಡಿದಾಗ ಆ ಮಗುವನ್ನು ಆ ಒಂದು ಕಸದಲ್ಲಿ ಎತ್ತಿ ಆ ಒಂದು ಹೋಟೆಲ್ ಅಲ್ಲಿ ತಂದಿರ್ತಾರೆ. ಆದ್ರೆ ಆ ಒಂದು ಮಗುವನ್ನು ಕಂಡ ಜನರು ಕೂಡ ಒಂದು ಒಂದು ನೋವನ್ನು ಅನುಭವಿಸುವಂತ ರೀತಿಯಲ್ಲಿ ಇದ್ರು. ಅಂದ್ರೆ ಆ ಮಗುವನ್ನು ಕಸದ ಬುಟ್ಟಿಯಲ್ಲಿ ಹಾಕಿದ ತಾಯಿಗೆ ಇಡಿ ಶಾಪವನ್ನು ಕೂಡ ಹಾಕ್ತಿದ್ರು. ಅದೇ ಆ ಮಗುವನ್ನು ಸ್ಥಳೀಯಲ್ಲಿ ವಿಚಾರ ಆಸ್ಪತ್ರೆ ಹೆರಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅದಕ್ಕೆ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಈಗ ಆ ಮಗು ಆರೋಗ್ಯವಾಗಿದೆ ಅಂತ ಎಂಬ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಇಂದಿಗೆ ಸುಮಾರು ಆ ಒಂದು ಜನಬಿಡದಿ ಪ್ರದೇಶದಲ್ಲಿ ಆ ಒಂದು ಮಗುವನ್ನು ಕಸದ ಬುಟ್ಟಿಯಲ್ಲಿ ಇಟ್ಟು ಹೋಗಿರುವಂತಹ ಮಹಿಳೆಯ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಆ ಮಗು ಎಲ್ಲೋ ಒಂದ್ ಕಡೆ ನಿನ್ನೆ ರಾತ್ರಿ ಜನಿಸಿರ್ಬೋದು, ಆ ರಾತ್ರಿ ಜನಿಸಿದ ಮಗುವನ್ನು ಇವತ್ತು ರಾತ್ರಿ ಹೊತ್ತಿಗೆ ಇಲ್ಲಿ ತಂದಿಟ್ಟು ಇಟ್ಟಿರುವ ಒಂದು ಶಂಕೆ ಕೂಡ ಒಂದು ಜನರಲ್ಲಿ ಇದೆ. ಆದ್ರೆ ಸದ್ಯಕ್ಕೆ ಈ ಒಂದು ಮಗು ಈಗ ಆರೋಗ್ಯಕರವಾಗಿದೆ. ಇಲ್ಲಿ ಏನು ಹೆರಿಗೆ ಆಸ್ಪತ್ರೆಯಲ್ಲಿ ಈಗ ಅದಕ್ಕೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಎಂಬ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಸುರೇಖಾ. ಓಕೆ, ಇನ್ನೊಂದು ಕಡೆ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು, ಈ ಸಂದರ್ಭದಲ್ಲಿ ಆ ಮಗು ಹೇಗೆ ಒಂದು ಉಳಿದಿದೆ ಅಂತ ಅಂದ್ರೆ ಇಲ್ಲಿ ಏನು ತೊಂದರೆ ಆಗದೆ ಏನು ಬಚಾವಾಗಿದೆ? ಈ ಒಂದು ಏನು ಕಸದ ತೊಟ್ಟಿ ಇದೆ, ಇದು ಹೋಟೆಲ್ನ ವಸ್ತುನವರು ತಮ್ಮ ತ್ಯಾಜ್ಯವನ್ನು ಆ ಒಂದು ತೊಟ್ಟಿಗೆ ಹಾಕ್ತಾರೆ. ಆ ತೊಟ್ಟಿಯನ್ನು ಮತ್ತೆ ನಗರಸಭೆಯ ಏನು ನಗರಸಭೆಯವರದನ್ನು ತೆಗೊಂಡೋಗಿ ವಿಲಾವಾರಿ ಮಾಡ್ತಾರೆ. ಅದು ಆ ಒಂದು ಏನು ಆ ಹೋಟೆಲ್ನ ಪಕ್ಕದಲ್ಲಿ ಇಟ್ಟಿರುವುದರಿಂದ ಅದಕ್ಕೆ ಹೆಚ್ಚಿನ ಒಂದು ಅಲ್ಲಿ ಆ ಕಡೆ ಏನು ಮಳೆ ನೀರು ಬೀಳುವುದಿಲ್ಲ. ಆದ್ರೆ ಸದ್ಯಕ್ಕೆ ಇವತ್ತು ಏನು ಈ ಒಂದು ಮಗುವನ್ನು ಕಂಡಿದ್ದಾರೆ. ಅವಾಗ ಮಗುವಿಗೆ ಆ ಒಂದು ತೊಟ್ಟಿಯಲ್ಲಿ ಇರುವುದು ಕಂಡು ಬಂದು ಅದೇನು ಶೀಘ್ರವಾಗಿ ಅದಕ್ಕೆ ಒಂದು ಚಿಕಿತ್ಸೆಯನ್ನು ಕೊಟ್ಟ ನಂತರ ಅದು ಆಸ್ಪತ್ರೆಯಲ್ಲಿ ಇರಿಸಲಾಗಿತ್ತು. ಆದ್ರೆ ಸದ್ಯಕ್ಕೆ ಅಂತ ಹೇಳಿದ್ರೆ ಆ ಒಂದು ಶೇಪ್ ಮಲ್ಲಿ ತೊಟ್ಟಿ ಇದ್ದ ಕಾರಣ ಮಗುವಿಗೆ ಏನು ಅಂತ ಒಂದು ಮಳೆ ನೀರು ಬೀಳಲಿಲ್ಲ ಅಂತ ಹೇಳ್ಬಹುದು ಸುರೇಖಾ. ಓಕೆ, ಇನ್ನೊಂದು ಕಡೆ ಆ ಪಾಪಿ ತಾಯಿ ಯಾರು ಅನ್ನಂತ ಮಾಹಿತಿ ಏನಾದ್ರೂ ಸಿಕ್ಕಿದ ಹೇಗೆ ಅಂತ ಪ್ರಮೋದ್? ಸುರೇಖಾ, ಈಗಾಗಲೇ ಪೊಲೀಸರು ಕೂಡ ಈ ಒಂದು ಏನು ಮಗುವನ್ನು ಬಿಟ್ಟು ಹೋದಂತ ಮಹಿಳೆ ಯಾರು ಇರ್ಬೋದು ಎಂದು ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಈ ಮಗುವನ್ನು ಯಾರು ಬಿಟ್ಟು ಹೋಗಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ. ಆದ್ರೆ ಮುಂದಿನ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಸುರೇಖಾ. ಥ್ಯಾಂಕ್ ಯು ಪ್ರಮೋದ್, ತಮ್ಮೆಲ್ಲ ಮಾಹಿತಿಗಾಗಿ.